ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे। घुसपैठियों को बांटेंगे। क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है ये? ये कांग्रेस का मैनिफेस्टो कह रहा है। मोदी जब तक जितना है मैं तुम्हें कभी भी धर्म के आधार पर आरक्षण का खेल खेलने नहीं दूंगा। फर्स्ट वोटिंग ಆದಮೇಲೆ ಪ್ರಧಾನಮಂತ್ರಿಯವರು ಮುಸಲ್ಮಾನರು ಇನ್ಫಿಲ್ಟ್ರೇಟರ್ಸ್ ಅಂತ ಹೇಳಿ, ನುಸುಲ್ಕೋರರು ಅಂತ ಹೇಳಿ, ಮತ್ತೆ ಮುಸಲ್ಮಾನರು ಬಹಳ ಮಕ್ಕಳು ಮಾಡ್ತಾರೆ ಅಂತ ಹೇಳಿ, ಮುಸಲ್ಮಾನರನ್ನ ಒಂದು ರೀತಿಯ ಒಂದು ತಾರತಮ್ಯದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ ಅದರ ಜೊತೆ ಮೀಸಲಾತಿ ವಿಚಾರದ ನನ್ನ ಜೀವ ಇರೋವರೆಗೂ ನಾನು ಮುಸಲ್ಮಾನರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡಲ್ಲ. ಮೀಸಲಾತಿ ಅಂದರೆ ಏನು? ಪ್ರಾತಿನಿಧ್ಯ. ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಸೇರಬೇಕಾಗಿರೋ ಮೀಸಲಾತಿನ ಮುಸಲ್ಮಾನರಿಗೆ ಕೊಡಲ್ಲ. ಎಸ್ ಸಿ ಎಸ್ ಸಿ ಒ ಬಿ ಸಿಗೂ ಮೀಸಲಾತಿ ಬೇಕು, ಮುಸಲ್ಮಾನರಿಗೂ ಪ್ರಾತಿನಿಧ್ಯ ಬೇಕು. ಪ್ರಾತಿನಿಧ್ಯ ಎಲ್ಲ ಜನಾಂಗದವರಿಗೆ ಸಿಗಬೇಕು. ಬ್ರಾಹ್ಮಣರಿಗೂ ಪ್ರಾತಿನಿಧ್ಯ ಇರಬೇಕು. ಅವರು 3% ಇದೆ, 3% ಕೊಡಿ. ಮುಸಲ್ಮಾನ 14% ಇವರಿಂದ ಕಿತ್ತು ಅವ್ರಿಗೆ ಕೊಡೋದು, ಇದೆಲ್ಲ ಕಿತ್ಕೊಂಡು ನಿಮಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಪ್ರಧಾನಮಂತ್ರಿಯವರೇ. ನಿಮಗೆ ನಮಗೇನು ಒಂದು ಸಾಂವಿಧಾನಿಕ ಒಂದು ಹಕ್ಕುಗಳ ಬಗ್ಗೆ ನೀವು ತಿಳ್ಕೊಂಡಿಲ್ಲ. ಮೊದಲನೇ ಮತ್ತು ಎರಡನೇ ಹಂತದ ಚುನಾವಣೆ ಏನಾಗಿದೆ ಅದರಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಒಡೆತ ಬಿದ್ದಿದೆ ಅನ್ನುವಂತಹ ಸಮೀಕ್ಷೆ ಬರ್ತಾ ಇದೆ. ಯಾವಾಗ ಬಿಜೆಪಿ ಸೋಲಾಗುತ್ತೆ ಅನ್ನುವಂತಹ ಒಂದು ಸೂಚನೆ ಪ್ರಧಾನಮಂತ್ರಿ ಮೋದಿಗೆ ಸಿಕ್ಕಿದೆ, ಅವರು ಅಕ್ಷರಶಃ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ಅವರ ಭಾಷಣಗಳು, ಅವರ ಮಾತುಗಳು, ಮತ್ತು ಒಬ್ಬ ಪ್ರಧಾನಮಂತ್ರಿಯಾಗಿ ಒಂದು ದೇಶದ ಜನಸಮುದಾಯದ ವಿರುದ್ಧ ಮಾತಾಡುವಂಥದ್ದು, ಮುಸಲ್ಮಾನರನ್ನು ನುಸುಳುಕೋರರು ಅಂತ ಕರೆಯುವಂಥದ್ದು, ಮತ್ತು ಹಿಂದೂಗಳ ಮಂಗಳಸೂತ್ರವನ್ನು ಕಿತ್ತು ಕೊಡ್ತಾರೆ ಅನ್ನುವಂಥದ್ದು, ಮತ್ತು ಇಡೀ ದೇಶದ ಸಮಸ್ತ ಆಸ್ತಿಯನ್ನು ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತ ಹೇಳುವಂಥದ್ದು, ಒಬ್ಬ ಪ್ರಧಾನಿ ಇನ್ನೊಬ್ಬ ಪ್ರಧಾನ ಮಂತ್ರಿಯ ಮಾತುಗಳನ್ನು ತಿರುಚಿ ಒಬ್ಬ ಯಕಶ್ಚಿತ್ ವಾಟ್ಸಪ್ ಟ್ರೋಲರ್ ಲೆವೆಲ್ಗೆ ಇಳಿದು ಮಾತಾಡುವಂಥದ್ದು ನನ್ನ ದೇಶದ ಇತಿಹಾಸದಲ್ಲಿ ನಾನು ಯಾವತ್ತೂ ನೋಡಲಿಲ್ಲ. ಒಬ್ಬ ಪ್ರಧಾನಮಂತ್ರಿಯಾಗಿ ಎಷ್ಟು ಪ್ರಬುದ್ಧತೆಯಿಂದ ಮತ್ತು ಜವಾಬ್ದಾರಿಯುತವಾಗಿ ಮಾತಾಡಬೇಕಾಗಿತ್ತೋ ಅಷ್ಟು ಪ್ರಬುದ್ಧತೆಯಿಂದ ಮತ್ತು ಜವಾಬ್ದಾರಿತನದಿಂದ ಮಾತಾಡದೇ ಇರತಕ್ಕಂಥದ್ದು ಬಹುಶಃ ಈ ದೇಶದ ದುರಂತ. ಯಾಕಂತ ಹೇಳಿದ್ರೆ ಅನೇಕ ಬಾರಿ ಪ್ರಧಾನಮಂತ್ರಿಗಳು ಒಬ್ಬ ಪ್ರಧಾನಮಂತ್ರಿಗಿಂತ ಈ ಬಹುಶಃ ಈ ಸಾಧಾರಣ ಲೇಮೆನ್ ಸಾಧಾರಣ ಮನುಷ್ಯ ಮಾತಾಡ್ತಾರಲ್ಲ ಆ ರೀತಿ ಮಾತಾಡೋದು ನೋಡಿದಾಗ ಅಸಹ್ಯ ಅನಿಸುತ್ತೆ. ಸರ್, ಪ್ರಧಾನಿ ಅವ್ರಿಗೆ ಈ ದೇಶದ ಅಭಿವೃದ್ಧಿ ಬಗ್ಗೆ, ಹಸುವಿನ ಬಗ್ಗೆ, ಬಡತನದ ಬಗ್ಗೆ, ನಿರುದ್ಯೋಗದ ಬಗ್ಗೆ, ನಿರುದ್ಯೋಗದ ಬಗ್ಗೆ ಮತ್ತು ಸಮಾನತೆ ಬಗ್ಗೆ ಇದು ಯಾವುದೋ ಅವ್ರ ಕನಸಲ್ಲ. ಹಾಗಾಗಿ ಪ್ರತಿ ಸಂದರ್ಭದಲ್ಲೂ ಬೇರೆ ಯಾವುದನ್ನು ತಿಳಿಗೇಡಿ ವಿಚಾರಗಳನ್ನ ಆಧಾರವಾಗಿ ಇಟ್ಕೊಂಡು ರಾಜಕಾರಣವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಯಾರು ಎಷ್ಟು ತೆರಿಗೆ ಕಟ್ತಾ ಇದ್ದಾರೆ, ಯಾರದಲ್ಲಿ ಎಷ್ಟು ಬರ್ತಾ ಇದೆ ಅಂತಂದು ಹೇಳೋ ಗೊತ್ತಿಲ್ಲ. ಸುದೀರ್ಘ 75 ವರ್ಷದಿಂದ ಈ ದೇಶದಲ್ಲಿ ಕಟ್ಕೊಂಡು ಬಂದಂಥವ ಸಂಪತ್ತುಗಳನ್ನು, ಫ್ಯಾಕ್ಟ್ರಿಗಳನ್ನು, ಉದ್ಯಮಗಳನ್ನು, ಸಾರ್ವಜನಿಕ ಉದ್ಯೋಗಗಳನ್ನು ಖಾಸಗಿಯವರು ಮಾರಾಟ ಮಾಡೋ ಭರಾಟೆನಲ್ಲಿ ಇರೋರಿಗೆ ಇದೆಲ್ಲ ಹೆಂಗೆ ಬರ್ತದೆ? ಮುಸ್ಲಿಮ್ಸ್ ಅವರು ಇವ್ರಿಗೆ ಕೊಡ್ತಾರೆ, ಇವ್ರಿಗೆ ಕೊಡೋದು ಒಂದು ಅಡ್ಮಿನಿಸ್ಟ್ರೇಟಿವ್. ಈ ದೇಶದ ಒಂದು ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತಂದರೆ ಮತ್ತು ಈ ದೇಶನ ಏನು ರೂಲ್ ಮಾಡ್ತೀಯ? ಕೆಲವು ವರ್ಷಗಳಿಂದ ಪ್ರಧಾನಮಂತ್ರಿ ಮೋದಿಯವರು ಮುಸಲ್ಮಾನ್ ವಿರುದ್ಧದ ಮಾತು ಹೇಳಿರಲಿಲ್ಲ, ಒಂಥರ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ರು, ಎಲ್ಲೂ ಕೂಡ ನೇರವಾಗಿ ಮಾತಾಡಲಿಲ್ಲ. ಆದರೆ ಮೊದಲನೇ ವೋಟಿಂಗ್ ದಿನ ಆದಮೇಲೆ ಮುಸುಲ್ಕೋರು ಮತ್ತು ಅವ್ರ ಮಕ್ಕಳು ಜಾಸ್ತಿ ಮಾಡ್ತಾರೆ ಅಂತ ತಾರತಮ್ಯ ಹಾಕಿರೋದು ಇದು ಒಂದು ಅವರ ನಿಜ ರೂಪ ಎಲ್ಲೋ ಒಂದು ಕಡೆ ಆಚೆ ಬರ್ತಾ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ಅಥವಾ ಅವರು ಒಂದು ರೀತಿ ಈ ಮುಸಲ್ಮಾನರ ದ್ವೇಷ ಕಾಲದಷ್ಟು ಅವರಿಗೆ ಮತ ಜಾಸ್ತಿ ಬೀಳುತ್ತೆ ಅನ್ನೋ ಒಂದು ಇದು ಒಂದು ಪೊಲಿಟಿಕಲ್ ಗಿಮಿಕ್ಕು ಮತ್ತು ನಿಜ ರೂಪ ಎರಡೂ ಸೇರಿ ಬರ್ತಾ ಇದೆಯಾ ಅನ್ನೋದು ನಮಗೆ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಇದನ್ನು ನಾವು ಖಂಡಿಸಲೇಬೇಕು. ನಾನು ಕೂಡ ಹಾಕಿದ್ದೀನಿ, ಇದು ಎಲೆಕ್ಷನ್ ಕಮಿಷನ್ ಇದನ್ನು ಗಂಭೀರವಾಗಿ ತೊಗೊಂಡು ಈ ಥರ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು. ಈಗ 10 ವರ್ಷ ಕಳೆದಿದೆ, 10 ವರ್ಷಗಳು ಅಂದರೆ ಎರಡು ಸರ್ಕಾರಗಳ ಅವಧಿಯಲ್ಲೂ ಕೂಡ ನೀವು ಚುನಾವಣೆಗೆ ಮೊದಲು ಕೊಟ್ಟಂಥ ಭರವಸೆಗಳು ಪ್ರಣಾಳಿಕೆಗಳಿದಾವಲ್ಲ, ಅದು ಪ್ರಣಾಳಿಕೆನೇ. ನೀವು ಕೊಟ್ಟಂಥ ಭರವಸೆಗಳು ಅದು ಒಂದು ರೀತಿ ಪ್ರಣಾಳಿಕೆನೇ. ಏನು ನಾವು ಏನು 10 ಕೋಟಿ ಲೆಕ್ಕಾಚಾರ ಇಷ್ಟೊತ್ತಿಗೆ 10 ಕೋಟಿ ಉದ್ಯೋಗಗಳು ಕೊಡಬೇಕಾಗಿತ್ತು, ಮತ್ತು ಬಹಳ ಮುಖ್ಯವಾಗಿ ಈ ದೇಶದಲ್ಲಿರ್ತಕ್ಕಂಥ ಬಡತನವನ್ನು ನಾಶ ಮಾಡ್ತೀವಿ, ಮತ್ತು ಸ್ವಿಸ್ ಬ್ಯಾಂಕ್ಗಳಿರತಕ್ಕಂಥ ಕಪ್ಪು ಹಣ ತಂದು ಎಲ್ರಿಗೂ ಹಂಚ್ತೀವಿ, ಮತ್ತು ಏನು ಭಾರತ ದೇಶವನ್ನು ವಿಶ್ವ ಗುರುವಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ಜಗತ್ತಿನಲ್ಲಿ ಇವತ್ತು ನೀವು ಪ್ರೆಸ್ ಇಂಡೆಕ್ಸಲ್ಲಿ, ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಇರ್ಬೋದು, ಅಥವಾ ಹಂಗರ್ ಇಂಡೆಕ್ಸಲ್ಲಿ ಇರ್ಬೋದು, ಅಥವಾ ಎಂಪ್ಲಾಯ್ಮೆಂಟ್ ಇಂಡೆಕ್ಸಲ್ಲಿ ಇರ್ಬೋದು, ಅಥವಾ ನೀವು ಏನೋ ನಿರುದ್ಯೋಗದ ಸಮಸ್ಯೆಯಲ್ಲಿರ್ಬೋದು, ಎಲ್ಲದರಲ್ಲೂ ನೋಡಿ ನೀವು ಕಳಪೆ
ಅತಿ ತೀರ ಕಳಪೆಯಾಗಿ ಪ್ರದರ್ಶನ ಮಾಡಿದರೆ. ಇವರು ರಾಜಕಾರಣಿ ಅಲ್ಲ, ಇವರು ಇವರೊಬ್ಬ ಅಪ್ಪಟ ವ್ಯಾಪಾರಿ ಮತ್ತು ದೇಶ ಜಗತ್ ಕಂಡಂಥ ಪ್ರತಿಷ್ಠಿತ ಸುಳ್ಳುಗಾರ. ಅದನ್ನು ನಾನೊಬ್ಬ ಹೇಳ್ತಾ ಇಲ್ಲ, ಇಡೀ ನಾಗರಿಕರು, ಜನಪ್ರತಿನಿಧಿಗಳು, ವಿಚಾರವಂತರು, ಚಿಂತಕರು, ಬುದ್ಧಿಜೀವಿಗಳು ಎಲ್ಲವೂ ಹೇಳ್ತಾ ಇದ್ದಾರೆ. ಇವರು ಸುಳ್ಳು ಸುಳ್ಳನ್ನ ಅರಿಬಿಡೋದು, ಯಾವುದೋ ವಿದೇಶಗಳಲ್ಲಿ ಅಲ್ಲಿ ಹೋಗೋದು, ಅಲ್ಲಿ ಇವ್ರನ್ನ ಮೂಸ್ ನೋಡೋದು ಇಲ್ಲ, ಎಲ್ಲ ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಯಾವುದಾದ್ರೂ ಒಬ್ಬರನ್ನ ತಯಾರು ಮಾಡ್ಕೊಂಡು ಅಲ್ಲೊಂದು ಸಣ್ಣದು ಕಟ್ಟಂಡ್ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಅರಿಬಿಟ್ಬಿಟ್ಟು ಪೇಕುಗಳು ತಯಾರು ಮಾಡಿಬಿಟ್ಟು ಸುಳ್ಳುಗಳು ಹೇಳ್ಕೊಂಡು ಓಡಾಡ್ತಾರೆ. ಇದು ಹೆಂಗಿದೆ ಅಂತಂದರೆ, SC ST OBCಗಳ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡೋದನ್ನು ನಾನು ಯಾವತ್ತೂ ಸಹಿಸೋದಿಲ್ಲ. ನಾನು ಅನ್ನೋದಿದೆಯಲ್ಲ, ಯಾರು ನೀನು ಅನ್ನೋದು, ಈ ದೇಶದ ಪ್ರಧಾನಮಂತ್ರಿಯಾಗಿ ಹಾಗೆ ಮಾತಾಡೋದಕ್ಕೆ ಈ ದೇಶದ ಕಾನೂನು ಅವಕಾಶ ಕೊಡೋದಿಲ್ಲ. ನಾನು ಸಹಿಸಲ್ಲ ಅನ್ನೋದು ಒಬ್ಬ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೊಂದುವಂಥದ ಮಾತಲ್ಲ. ಈ ದೇಶದ ಪ್ರಜಾಪ್ರಭುತ್ವವನ್ನು ಚಾಲನೆ ಕೊಡುವಂಥದ್ದು, ಅದನ್ನು ಕಾಪಿಟ್ಕೊಂಡು ಹೋಗುವಂಥ ಜವಾಬ್ದಾರಿ ಪ್ರಧಾನಮಂತ್ರಿಗಿರುವಾಗ. ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಅರ್ಥ ಆಗಿದ್ದಿದ್ದರೆ, ಇಲ್ಲಿ ಎಲ್ಲ ಧರ್ಮೀಯರು ಕೂಡ ಭಾರತೀಯರು ಅನ್ನುವಂತಹ ವಿಚಾರ ನಿಮ್ಮ ತಲೆ ಭದ್ರವಾಗಿದ್ದು ಅರ್ಥವಾಗಿದ್ದರೆ, ನೀವು ನಾನು ಅವಕಾಶ ಕೊಡಲ್ಲ ರಿಸರ್ವೇಷನ್ಗೆ ಮುಸಲ್ಮಾನರು ಕೊಡೋದಕ್ಕೆ ಅಂತ ಮಾತಾಡ್ತಿರಲಿಲ್ಲ. ಇಲ್ಲಿ SC ST OBCಗಳಿಗಿನ್ನ ಮೀಸಲಾತಿನ ಕಿತ್ತು ಮುಸಲ್ಮಾನರಿಗೆ ಕೊಟ್ಟಿರುವಂಥದ್ದಲ್ಲ, ಇವರಿಗೆ ಮೀಸಲಾತಿಯ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ. ಈ ದೇಶದ ಪ್ರಧಾನಮಂತ್ರಿಗೆ ಈ ದೇಶದ ದುರಂತ ಇದು. ಸೊ ಹಾಗಾಗಿ ಯಾವಾಗ ಮೊದಲನೇ ಮತ್ತು ಮೊದಲನೇ ಹಂತದಲ್ಲಿ ನಾನು ಸೋಲ್ತೀನಿ ಅನ್ನುವಂಥ ಸೂಚನೆ ಸಿಕ್ಕಿದೆ, ಅವರು ಅಕ್ಷರಶಃ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಯಕಶ್ಚಿತ್ತು ನಾನು ಹೇಳ್ತೀನಿ, ಇದು ಈ ಬೀದಿ ಗೂಂಡಾಗಳು ಮಾತಾಡ್ತಾರೆ ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜನ್ನು ಉಪಯೋಗಿಸ್ತಾ ಇದ್ದಾರೆ. ಈಗ ಯಾರಾದರೂ ಬಡ್ಡಿ ವ್ಯವಹಾರ ಮಾಡುವಂಥವ್ರು ಹೇಳ್ತಾರೆ, ಈ ವಾರ ಬಡ್ಡಿ ಕೊಟ್ಟಿಲ್ಲ ಅಂದರೆ ನನ್ನ ಹೆಂಡತಿ ತಲೆ ಕಿತ್ಕೊಂಡು ಹೋಗ್ಬಿಡ್ತೀನಿ ಅಂತ ಹಂಗೆ ಮಾತಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ. ನಿಮ್ಮ ಹೆಂಡತಿ ಮಂಗಲಸೂತ್ರವನ್ನು ಕಿತ್ಕೊಂಡ್ಬಿಟ್ಟು ಕೊಟ್ಬಿಡ್ತಾರೆ ಕಾಂಗ್ರೆಸ್ನವರು ಅಂತ. 10 ವರ್ಷಗಳಲ್ಲಿ ತನ್ನ ಸಾಧನೆಯನ್ನು ಹೇಳ್ಕೊಡೋದಕ್ಕೆ ಏನು ಯೋಗ್ಯತೆಯೇ ಇಲ್ಲ, ಅರ್ಹತೆಯೇ ಇಲ್ಲದಿರುವಾಗ ಮುಸಲ್ಮಾನರನ್ನ, ಮತ್ತೊಬ್ಬರನ್ನ, ಪಾಕಿಸ್ತಾನನ, ಚೈನಾನ ತೋರಿಸ್ಕೊಂಡು ಎಲೆಕ್ಷನ್ ನಡೆಸ್ಕೊಳ್ಳುವಂತಹ ದುರ್ಗತಿ ಈ ದೇಶಕ್ಕೆ ಬಂದಿದೆ. ಈ ದೇಶಕ್ಕೆ ಈ ದುರ್ಗತಿ ಬರೋದಕ್ಕೆ ಪ್ರಧಾನಮಂತ್ರಿ ಕಾರಣ ಆಗಿದ್ದಾರೆ, ಸಂಘ ಪರಿವಾರ ಇದರಿಂದ ಇದೆ, ಇವೆರಡೂ ಕೂಡ ಈ ದೇಶದಿಂದ ತೊಲಗಬೇಕು ಅಂತ ಹೇಳ್ತೀನಿ. ನೀವು ಹೇಳಿ ಮೀಸಲಾತಿ ಕಿತ್ಕೊಂತೀವಿ ಅನ್ನೋದು ನೀವು ಮಾತಾಡಿ, ಅದೇನು ತಾರತಮ್ಯದ ಮಾತಲ್ಲ, ಅದು ಒಂದು ಅಜ್ಞಾನದ ಮಾತು. ಆದರೆ ಈ ರೀತಿ ಮುಸಲ್ಮಾನರು ಇಡೀ ಒಂದು ಸಮುದಾಯನ ಒಂದು ಭಯೋತ್ಪಾದನೆ ಲೇಪ ಕಟ್ಟೋದು, ಅದು ಭಾಳ ಅನ್ಯಾಯ, ಅದು ಭಾರತದ ಪರಿಕಲ್ಪನೆ ವಿರುದ್ಧ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಪ್ರಧಾನಿ ಮೋದಿಯವರ ಹೇಳಿಕೆಗಳು ಇದ್ರ ಜೊತೆಗೆ ಅವರು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಟೀಕಿಸೋದು, ಇದು ಸಂಪತ್ತಿನ ಸಮರ್ಪಕ ಹಂಚಿಕೆ ಬಗ್ಗೆ ಮಾತಾಡ್ತಿರೋ ಕಾಂಗ್ರೆಸ್ ಏನು ಪ್ರಣಾಳಿಕೆ ಇದೆಯಲ್ಲ, ಸೊ ಅದ್ರ ಬಗ್ಗೆ ತುಂಬ ಟೀಕೆ ಮಾಡ್ತಿದ್ದಾರೆ. ಬಟ್ ಮೋದಿಯವರು 10 ವರ್ಷದ ಸಾಧನೆ ಬಗ್ಗೆ ಏನು ಮಾತಾಡ್ತಿಲ್ಲ, ಮೋದಿಯವರು ಮಾತಾಡಬೇಕಾದಂಥ ಸಂಗತಿಗಳಾದರೂ ಏನಿತ್ತು. ಇವಾಗ ಕಾಂಗ್ರೆಸ್ ಬಗ್ಗೆ ಹೇಳಬೇಕು ಅಂದರೆ, ಕಾಂಗ್ರೆಸ್ಸು ಕೂಡ ಇಲ್ಲಿ 5 ಯೋಜನೆಗಳು ಕೊಟ್ಟಿದೆ, ಆದರೆ ಗ್ಯಾರಂಟಿ ಯೋಜನೆ ಕೊಟ್ಟರು ಎಲ್ಲೂ ಒಂದು ಕಡೆ ಶ್ರೀಮಂತರ ಮೇಲೆ ತೆರಿಗೆ ಹೆಚ್ಚು ಹಾಕ್ಬಿಟ್ಟು ಅವ್ರು ಮರು ಹಂಚಿಕೆ ಮಾಡಿಲ್ಲ, ಎಲ್ಲೂ ಕೂಡ ಕಾಂಗ್ರೆಸ್ಸು ಮರು ಹಂಚಿಕೆ ಮಾಡಿಲ್ಲ. ನಿಜ ಹೇಳಬೇಕಂದ್ರೆ ಶ್ರೀಮಂತರಿಗೆ ಟಿಕೆಟ್ ಕೊಟ್ಬಿಟ್ಟು ಅವನ್ನೇ ಒಂದು ರೀತಿ ಇನ್ನೂ ಶ್ರೀಮಂತ ವ್ಯವಸ್ಥೆನ ಇನ್ನೂ ಶ್ರೀಮಂತರ ಪರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಅವರು ಮ್ಯಾನಿಫೆಸ್ಟೋ ಪ್ರಣಾಳಿಕೆಯಲ್ಲಿ ಎಲ್ಲೂ ಆರ್ಥಿಕ ಮರು ಹಂಚಿಕೆ ಬಗ್ಗೆ ಹೇಳಿಲ್ಲ. ಏನು ಹೇಳಿದ್ದಾರೆ ಅಂದರೆ, ನಾವು 1 ಲಕ್ಷ ಒಂದೊಂದು ಕುಟುಂಬಕ್ಕೆ ನಾನು ಕೊಡ್ತೀನಿ ಅಂತ 1 ವರ್ಷಕ್ಕೆ ಅಂತ ಹೇಳಿದರೆ 1,000 ತಿಂಗಳಿಗೆ, ಅದು ಎಲ್ಲಿಂದ ತರ್ತಾರೆ ದುಡ್ಡು ಗೊತ್ತಿಲ್ಲ. ಆದರೆ ಇವಾಗ ಮಾಡೋ ಥರ, ರಾಜ್ಯ ಸರ್ಕಾರ ಮಾಡಿರೋ ಥರ ಬೇರೆ ಯೋಜನೆಗಳೆಲ್ಲ ನಿಲ್ಲಿಸ್ಬಿಟ್ಟು ಈ 1 ಯೋಜನೆಗಳು ಮಾಡೋ ಥರ ಮಾಡ್ತಾರೆ ಅಂದರೆ ಅದು ಕೂಡ ಶ್ರೀಮಂತರ ಮೇಲೆ ತೆರಿಗೆ ಹಾಕಲ್ಲ. ಬಟ್ ಮೋದಿಯವರ ಆಲೋಚನೆ ಮರು ಹಂಚಿಕೆ ಅನ್ನೋದು ವಿರೋಧ ಮಾಡೋದು, ಇನ್ಹೆರಿಟೆನ್ಸ್ ಟ್ಯಾಕ್ಸು ನಮಗೇನು ಬೇಕಾಗಿದೆ ಅಗತ್ಯ ಇದೆ. ಆ ಚರ್ಚೆ ಒಬ್ಬರು ಮಾತಾಡಿದರು, ಸ್ಯಾಮ್ ಪೆಟ್ರೋಡ ಅವರು ಒಬ್ಬರು ಮಾತಾಡಿದರು. ಸೊ ಇವರು ಒಂದು ಅದು ಒಂದು ಅಗತ್ಯ ಇರೋದು, ಮರು ಹಂಚಿಕೆ ಅಗತ್ಯ ಇದೆ, ಮತ್ತು ನಮಗೆ ಇದು ಭಾಳ ಅಗತ್ಯ ಇದೆ, ನಮಗೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ನಮಗೆ ಭಾಳ ಅಗತ್ಯ ಇದೆ. ಇವತ್ತು ಅಮೇರಿಕಾದಲ್ಲಿ ಯಾವನಾದರೂ ಶ್ರೀಮಂತರಾದರೆ 45% ಅದು ಮಕ್ಕಳಿಗೆ ಹೋಗೋದು, 55% ಸರ್ಕಾರಕ್ಕೆ ಹೋಗುತ್ತೆ. ಇಲ್ಲಿ ನಾರಾಯಣ ಮೂರ್ತಿ ಅವ್ರ ಮಕ್ಕ ಅವರು 5 ತಿಂಗಳು ಮೊಮ್ಮನಿಗೆ 200 ಕೋಟಿ ರೂಪಾಯಿ ಕೊಡ್ತಾರೆ, 200 ಕೋಟಿ, ಏನು ಇದು ಸಣ್ಣ ಪುಟ್ಟ ದುಡ್ಡ. ಸೊ ಈ ಒಂದು ಶ್ರೀಮಂತರ ಮೇಲೆ ನಾವು ಟ್ಯಾಕ್ಸ್ ಹಾಕಲೇಬೇಕು, ನಾವು ಒಂದು ಮರು ಹಂಚಿಕೆ ಆಗಲೇಬೇಕು. ಮತ್ತು ಈ ಅಂಕಿಅಂಶಗಳಿದಾವಲ್ಲ, ಅಂಕಿಅಂಶಗಳು ನಿಮ್ಮ ಪರ ಇಲ್ಲ, ಮತ್ತು ಅಂಕಿಅಂಶಗಳು ಬಹು ಸಹಜವಾಗಿ ಯಾವತ್ತೂ ಕೂಡ ವಾಸ್ತವಕ್ಕೆ ಸರಿಯಾಗಿ ಇರೋದಿಲ್ಲ, ವಾಸ್ತವನೇ ಬೇರೆ ಇರ್ತದೆ, ಅಂಕಿಅಂಶಗಳಿರುತ್ತೆ. ಅಂದರೆ ವಾಸ್ತವ ಅಂಕಿಅಂಶಗಳಿಗಿಂತ ಭಾಳ ಕೆಟ್ಟದಾಗಿರ್ತದೆ ಯಾವಾಗಲೂ ಕೂಡ. ಹಾಗಾಗಿ ಇವತ್ತು ನೀವು ಸಹಜವಾಗಿ ನೋಡಿದಾಗ ಭಾರತ ದೇಶ ಇವತ್ತು ಎಲ್ಲ ರಂಗದಲ್ಲೂ ಫೇಲ್ಯೂರ್ ಆಗಿದೆ, ಮತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಭಾರತ ದೇಶದಲ್ಲಿ ಇವತ್ತು ಯಾವ ಸಮಸ್ಯೆಗಳು ದೇಶವನ್ನು ಕಾಡ್ತ ಅದು ಸಮಸ್ಯೆಗಳನ್ನು ಮಾತಾಡಬೇಕಾಗಿತ್ತು, ಅದು ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ರೈತರ ಸಮಸ್ಯೆಗಳಿರ್ಬೋದು, ಮತ್ತು ಈ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ, ಇದು ಬಿಟ್ಬಿಟ್ಟು ನೀವು ಇವತ್ತು ಜನರನ್ನು ಧ್ರುವೀಕರಣ ಮಾಡಲಿಕ್ಕೆ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಇವತ್ತು ನೀವೆಲ್ಲರನ್ನು ಕೂಡ ಪೋಲರೈಸ್ ಮಾಡ್ತೀವಿ. ಈಗ ನೀವು 1 ವರ್ಷ ಕಾಂಗ್ರೆಸ್ಸನ್ನು ನೀವು ಅವರು ಪೋಲರೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರಿ. ಪೋಲರೈಸು ಅವ್ರು ಮಾಡಿದಾರೋ ಬಿಟ್ಟಿದಾರೋ ನಾವು ಇಡೀ ದೇಶಕ್ಕೆ ಗೊತ್ತಿದೆ. ಆದರೆ ನೀವೇನು ಮಾಡ್ತಾಯಿದ್ದೀರಿ ಈಗ?
ನೀವು ಅದೇ ಪೋಲರೈಸೇಷನ್ ಮಾಡ್ತಾ ಇದ್ದೀರಿ. ಅವರು ಒಂದು ಸಮುದಾಯವನ್ನು ಅವರು ಪೋಲರೈಸ್ ಮಾಡಿದ್ರೆ ನೀವು ಇನ್ನೊಂದು ಸಮುದಾಯವನ್ನು ಪೋಲರೈಸ್ ಮಾಡಿ, ಅಂದರೆ ಇಬ್ಬರು ಸೇರ್ಕೊಂಡು ಜಗಳ ಹಚ್ಚಕೊಂಡಿದ್ದೀರ ಅನ್ನೋಂಥ ಪ್ರಶ್ನೆ ಒಂದು. ಈ ಸಾಮರಸ್ಯಕ್ಕೆ ಧಕ್ಕೆ ತರುವಂಥ ಕೆಲಸನ ಮಾಡಬಾರ್ದು ನರೇಂದ್ರ ಮೋದಿಯವರು. ಈಗ ಸಾಮರಸ್ಯಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಅನೇಕ ಮಾಡ್ಕೊಂಡು ಬಂದಿದ್ದಾರೆ. ಸಾಮರಸ್ಯಕ್ಕೆ ಧಕ್ಕೆ ತರುವಂಥವರ ಅವರ ಎಲ್ಲರೂ ಪ್ರತಿನಿಧಿಯಾಗಿ ದಿನ ದಿನೇ ಜಾಸ್ತಿ ಆಗ್ತಾಯಿದ್ದಾರೆ ಅವರು. ಹಾಗಾಗಬಾರ್ದು. ಇದು ಮುಸ್ಲಿಮ್ಸ್ ಅವ್ರದ್ದು ಕಿತ್ತು ಹಿಂದುಳಿಗೆ ಕೊಡೋಕೆ ಬರಲ್ಲ, ಹಿಂದುಳಿಗೆ ಕಿತ್ತುಬಿಟ್ಟು ಮುಸ್ಲಿಮ್ಸ್ ಅವ್ರಿಗೆ ಕೊಡಲ್ಲ. ಒಟ್ಟಾರೆ ಸಂಪನ್ಮೂಲನ ಕ್ರೋಢೀಕರಣ ಮಾಡ್ಕೊಂಡು ಎಲ್ಲೆಲ್ಲಿ ಮೂಲಭೂತ ಯಾವ್ಯಾವ್ದು ಅಭಿವೃದ್ಧಿಗೆ ಅಗತ್ಯಗಳಿದೆ, ಶಿಕ್ಷಣಕ್ಕಿದೆ, ಕೃಷಿ ಇದೆ, ಬೇರೆ ಬೇರೆ ರಸ್ತೆ ಅಭಿವೃದ್ಧಿಗಳಿದೆ, ಅದರಲ್ಲಿ ಅವಕಾಶ ವಂಚಿತ ಜನಸಮುದಾಯದ ಏಳ್ಗೆಗಳಿದೆ, ಎಲ್ಲವನ್ನು ಸಹ ಅನೇಕ ಇಲಾಖೆಗಳು, ನಿಗಮ ಮಂಡಳಿಗಳು, ಸಚಿವಾಲಯಗಳು ಇವೆಲ್ಲ ಕೆಲಸಗಳು ಮಾಡ್ತಾಯಿದೆ. ಇದನ್ನೆಲ್ಲ ಓದ್ಕೊಂಡಿದ್ದಾರೋ ಅಥವಾ ಇದೆಲ್ಲ ಗೊತ್ತಿಲ್ಲ ಅಂತಂದೇಳಿ ನನಗೆ ಅನಿಸುತ್ತೆ. ನಾನು ಆಮೇಲೆ ಇವರು ಪ್ರಣಾಳಿಕೆಗಳ ವಿಷಯ ಬಂದಾಗಲೂ ಕೂಡ ಅಷ್ಟೇ ಸುಳ್ಳುಗಳು ಹೇಳೋದಿದೆಯಲ್ಲ, ಇದು ಭಾಳ ದೊಡ್ಡದಂಥ ಉದಾಹರಣೆಗೆ ಮುಖ್ಯವಾಗಿ ಮುಸಲ್ಮಾನರಿಗೆ, ಅಂದರೆ ಕಾಂಗ್ರೆಸ್ನವರು ಬೇರೆ ಸಮುದಾಯಗಳ ಮೀಸಲಾತಿಯನ್ನು ತೆಗೆದು, ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಮೀಸಲಾತಿಯನ್ನು ತೆಗೆದು ಮುಸಲ್ಮಾನರಿಗೆ ಕೊಡ್ತಾರೆ ಅಂತ ಹೇಳುವಂಥ ದೊಡ್ಡ ಸುಳ್ಳಿದೆಯಲ್ಲ, ಇದಕ್ಕಿಂತ ದೊಡ್ಡ ಸುಳ್ಳು ನೀವು ಪ್ರಧಾನಮಂತ್ರಿಯೋ ಅಥವಾ ಏನಂತ ನಮ್ಗೆ ಅರ್ಥ ಆಗಲ್ಲ. ಯಾಕೆಂದರೆ ಒಂದು ಸಮುದಾಯದ ಮೀಸಲಾತಿಯನ್ನು ಇನ್ನೊಂದು ಸಮುದಾಯಕ್ಕೆ ಕಿತ್ತು ಕೊಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅದು? ಯಾಕಂದರೆ ಎಸ್ ಸಿ ಎಸ್ ಟಿಗಳ ಜನಸಂಖ್ಯೆ ಎಷ್ಟಿದೆಯೋ ಅವ್ರ ಜನಸಂಖ್ಯೆಗೆ ಎಷ್ಟು ಬೇಕೋ ಅಷ್ಟು ಮೀಸಲಾತಿ, ಎಸ್ ಟಿಗಳ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟಕ್ಕೆ ಮೀಸಲಾತಿ, ಒ ಬಿ ಸಿಗಳ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಮೀಸಲಾತಿ. ಹಾಗೆ ಅಲ್ಪಸಂಖ್ಯಾತ ಇವತ್ತು ನೀವು ಬ್ರಾಹ್ಮಣರಿಗೂ 3% ಇರೋರಿಗೆ 10% ಕೊಟ್ಬಿಟ್ಟಿದ್ರಿ ನೀವು, ಅಲ್ಲಿ ಜಾಸ್ತಿ ಕೊಟ್ಟಿದ್ದೀರಿ ನೀವು, ಅದನ್ನು ಕಡಿಮೆ ಮಾಡ್ಬೇಕು ನೀವು. ಅದು ಬಿಟ್ಬಿಟ್ಟು ಬೇರೆಯವ್ರದ್ದು ಮೀಸಲಾತಿಯನ್ನು ತೆಗೆದು ಮುಸ್ಲಿಮರಿಗೆ ಕೊಡ್ತಾರಂತ ಹೇಳುವಂಥ ಸುಳ್ಳಿದೆಯಲ್ಲ ಇದು, ಇದು ಇದು ಭಾಳ ದೊಡ್ಡ ಮೋಸ ಇದು. ಯಾಕಂದರೆ ನೀವು ಸಂವಿಧಾನದ ಪ್ರಕಾರ ಯಾರ ಮೀಸಲಾತಿಯನ್ನು ತೆಗೆದು ಯಾರಿಗೂ ಕೊಡೋದಕ್ಕೆ ಬರೋದಿಲ್ಲ. ಆಮೇಲೆ ಹಂಗೆ ಮಾಡಬೇಕಾದ್ರೆ ಅದು ನೀವು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿ ಮಾಡಬೇಕು. ಅದನ್ನು ಪಾರ್ಲಿಮೆಂಟಲ್ಲಿ ನೀವು ಮೊನ್ನೆ ಹೇಗೆ ಮೋಸದಾಗಿ EWS ಅನ್ನೋ ಹೆಸರಿನಲ್ಲಿ ಇರುವಂಥವ್ರಿಗೆ ಉಳ್ಳವರಿಗೆ ಆಲ್ರೆಡಿ ತಿಂದು ತೇಗ್ತಾ ಇರೋರಿಗೆ ಮತ್ತಷ್ಟು ಕೊಟ್ಟರಲ್ಲ, ಹಾಗೆ ಮೋಸ ಮಾಡಬೇಕು ಅನ್ನಂಗಿದ್ರೆ ಮತ್ತೆ ನೀವು ಅಮೆಂಡ್ಮೆಂಟ್ ಮಾಡಿ ಮಾಡಬೇಕು ಹೊರತು ಅದು ಬಿಟ್ಟು ಇದು ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ಮೋದಿಯವರು ಪ್ರಣಾಳಿಕೆಯನ್ನು ಅಡ್ಡ ಇಟ್ಕೊಂಡು ಬಡವರನ್ನು ಹಂಗಿಸೋದು, ಯುವಕರನ್ನು ಹಂಗಿಸೋದು, ದೇಶವನ್ನು ಹಂಗಿಸೋದಿದೆಯಲ್ಲ. ಇವತ್ತು ನೀವು ನಾವು ಹಿಂದೂಗಳ ಪರ ಇದ್ದೀರಂತಿಲ್ಲ, ಇವತ್ತು ಇಡೀ ದೇಶದಲ್ಲಿ ಇವತ್ತು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರೋದು ಇದೇ ಹಿಂದೂಗಳು ಸ್ವಾಮಿ. ಇವತ್ತು ಶಿಕ್ಷಣದ ಸಮಸ್ಯೆ, ಇವತ್ತು ದೊಡ್ಡ ದೊಡ್ಡ ಏನು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಹೈಯರ್ ಎಜುಕೇಷನಲ್ಲಿ ಅತಿ ಹೆಚ್ಚು ಡ್ರಾಪ್ಔಟ್ ರೇಟ್ ಇದೆ, ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ಇವರೆಲ್ಲ ಯಾರು? ಇವರೆಲ್ಲ ಹಿಂದೂಗಳು, ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ? ಇವರೆಲ್ಲ ಹಿಂದೂಗಳಲ್ವಾ ಇವರೆಲ್ಲ? ಇವತ್ತು ರೈತರು ಡೆಲ್ಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಲ್ಲ, ರೈತರು ವರ್ಷಾಂಗಟ್ಟಲೆ ಹೋರಾಟ ಮಾಡಿದ್ರಲ್ಲ, ಮತ್ತೆ ಬೀದಿಗಳಿದ್ದಕ್ಕೆ ತಯಾರಾಗಿದ್ದಾರಲ್ಲ. ಈ ರೈತರು ಯಾರು? ಹಿಂದೂಗಳಲ್ವ ಅವರು? ಅವ್ರೇನು ಪಾಕಿಸ್ತಾನಿ ಮುಸಲ್ಮಾನರ ಅವರು? ಹೀಗೆ ಇವತ್ತು ಇಡೀ ದೇಶದಲ್ಲಿ ನಾನು ಹೇಳಿದಾಗೆ ಶಿಕ್ಷಣ, ಉದ್ಯೋಗ ಮತ್ತು ಬಡತನ ಮತ್ತು ಭಾಳ ಮುಖ್ಯವಾಗಿ ಊಟ ಮತ್ತು ರೈತರು, ಇವರೆಲ್ಲರೂ ಹಿಂದೂಗಳ ಸಮೇ. ಈ ಎಲ್ಲ ಹಿಂದೂಗಳಿವತ್ತು ಬೀದಿಗೆ ಬಂದು ತಂದು ನಿಲ್ಲಿಸಿರೋದು ನಿಮ್ಮಂಥ ರಾಜಕಾರಣಿಗಳು. ಯಾವ ಹಿಂದೂ ಹೆಸರನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾಯಿದ್ರು ಅವರೇ ಅದೇ ಹಿಂದೂಗಳನ್ನು ಬೀದಿಗೆ ತಂದು ನಿಲ್ಲಿಸಿರೋದು. ಇವತ್ತು ಹಿಂದೂ ಕತರೆ ಮೇ ಅಂತಿರಲ್ಲ, ಹಿಂದೂಗಳು ಕತರೆಯಲ್ಲಿರೋದು ಯಾರಿಂದ ಅಂದರೆ ಮುಸಲ್ಮಾನರು ಕ್ರೈಸ್ತರು ಇನ್ನೊಬ್ಬರಿಂದ ಅಲ್ಲ. ಹಿಂದೂ ಇವತ್ತು ಕತರೆಯಲ್ಲಿರೋದು, ಇವತ್ತು ಹಿಂದೂ ಆತಂಕದಲ್ಲಿರೋದು BJP ಸಂಘ ಪರಿವಾರದಿಂದ. ಇದು ಅರ್ಥ ಮಾಡ್ಕೋಬೇಕು ಅವರು. ಯಾಕಂದರೆ ಇವತ್ತು ಹಿಂದೂಗಳಿಗೆ ಅತಿ ಹೆಚ್ಚು ಮೋಸ ಮಾಡಿರೋದು ನೀವು. ಯಾಕಂದರೆ ನಿಮ್ಮ ಮಕ್ಕಳನ್ನು ಇವತ್ತು ನಾನು ಓಪನಾಗಿ ಹೇಳ್ತೀನಿ, ಸಂಘ ಪರಿವಾರ ಮತ್ತು BJPಯ ಒಂದು ಪೊಲಿಟಿಕಲ್ ಪಾರ್ಟಿ ಆಗಿರ್ತಕ್ಕಂಥ BJP ಮತ್ತು ಸಂಘ ಪರಿವಾರ ಸಾಮಾಜಿಕ ಸಂಘಟನೆಗಳಂತ ಹೇಳ್ಕೊತಾರಲ್ಲ, ಇವರೆಲ್ಲರೂ ಸೇರಿ ಇವತ್ತು ಅವರವರ ಮನೆಗಳಲ್ಲಿ ನಾಯಕರಿದ್ದಾರಲ್ಲ, ಅವರ ಮಕ್ಕಳನ್ನು ವಿದೇಶಗಳಿಗೆ ಶಿಕ್ಷಣಕ್ಕೆ ಕಳಿಸಿದ್ದಾರೆ, ಪ್ರತಿಷ್ಠಿತ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇದ್ದಾರೆ. ಆದರೆ ಸಾಮಾನ್ಯ ಹಿಂದೂ ಮಕ್ಕಳ ಕೈಯಲ್ಲಿ ಖಡ್ಗವನ್ನು ತ್ರಿಶೂಲವನ್ನು ಕೊಟ್ಟು ಬೀದಿಗೆ ಇಳಿಸಿ ಇವ್ರನ್ನ ಹೆಣಗಳಾಗಿ ಮಾಡಿಸ್ತಾ ಇದ್ದಾರೆ, ಇವ್ರನ್ನ ಹೆಣಗಳಾಗಿ ಉಳಿಸ್ತಾ ಇದ್ದಾರೆ. ಅಂದರೆ ಈ ಹಿಂದೂಗಳನ್ನು, ಅಂದರೆ ಇರುವ ಹಿಂದೂಗಳು ಇಲ್ಲದೇ ಇರುವಂಥ ಬಡ ಹಿಂದೂಗಳನ್ನು ಶೋಷಣೆ ಮಾಡುವಂಥ ಒಂದು ತಂತ್ರ ನಿಮ್ಮದು, ಕುತಂತ್ರ ನಿಮ್ಮದು. ಹಾಗಾಗಿ ಇವತ್ತು ದೇಶಕ್ಕೆ ಮತ್ತು ಹಿಂದೂಗಳಿಗೆ ಅಪಾಯ ಇರೋದು ನಿಮ್ಮಂಥ ಡೋಂಗಿ ಹಿಂದೂಗಳಿಂದ, ನಿಮ್ಮಂಥ ಡೋಂಗಿ ಹಿಂದೂ ಸಂಘಟನೆಗಳು ಮತ್ತು ನಿಮ್ಮಂಥ ಡೋಂಗಿ ಹಿಂದೂ ಪರ ರಾಜಕೀಯ ಪಕ್ಷಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.